ಈಗ ನೀವು ನೋಡ್ತಾ ಇರೋ ಸಾರಿಯಲ್ಲಿ ಫುಲ್ಲು ಒಂದು ನವಿಲ್ ಗರಿ ಬರುತ್ತಲ್ಲ, ಆ ಗರಿಯಲ್ಲಿ ಫುಲ್ಲು ಪ್ರಿಂಟ್ಸ್ ಇದೆ. ನೋಡ್ತಾ ಇದ್ದೀರಲ್ಲ ರಾಧಾ ಕೃಷ್ಣ ಸೀರಿಯಲ್ ಯಾರ್ಯಾರು ನೋಡ್ತಾ ಇದ್ರಿ ಅವ್ರಿಗೆ ಮೇ ಬಿ ಇಷ್ಟ ಆಗ್ಬೋದು, ಯಾಕಂದ್ರೆ ಕೃಷ್ಣ ಯಾವಾಗೂ ಒಂದು ನವಿಲ್ ಗರಿ ಇಟ್ಕೊಂಡೇ ಇರ್ತಾರೆ. ಸೊ ಹಾಗಾಗಿ ದೆನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲಿ ಸೂಪರ್ ಆಗಿದೆ ಸಾರಿ. ಪಲ್ಲು ನೋಡಿ, ಪಲ್ಲುನು ಅಷ್ಟೇ, ಅಷ್ಟೇ ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನು ಬ್ಲೌಸ್ ಅಂತೂ ರಿಯಲಿ ಸೂಪರ್ ಕೊಟ್ಟಿದ್ದಾರೆ. ದೆನ್ ಈ ಬ್ಲೌಸ್ ಏನಾದ್ರು ನಾವು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿ ಈ ಸಾರಿಗೆ ವೇರ್ ಮಾಡಿದರೆ ಮಾತ್ರ ಸಖತ್ತಾಗಿ ಅನಿಸುತ್ತೆ. ಆ್ಯಂಡ್ ಇದನ್ನು ಟೆಂಪಲ್ಗೆ ಏನಾದ್ರು ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಉಡುಪಿ ಸೈಡ್ ಏನಾದ್ರು ನಾವು ಹೋಗೋದಾದ್ರೆ ಟೆಂಪಲ್ಗೆ ಹೋಗೋದಾದ್ರೆ ಉಡುಪಿ ಕೃಷ್ಣನ ನೋಡೋಕ್ಕೆ ಈ ಸಾರಿ ವೇರ್ ಮಾಡಿದರೆ ಸಾಕು, ಉಡುಪಿ ಕೃಷ್ಣಂಗೂ ತುಂಬ ಇಷ್ಟ ಆಗ್ಬಿಡ್ತೀವಿ ಅನಿಸುತ್ತೆ. ಆ ಥರ ಇದೆ ಸಾರಿ ಕೂಡ, ರಿಯಲಿ ತುಂಬ ಚೆನ್ನಾಗಿ ಅನಿಸ್ತಿದೆ. ಈ ಸಾರಿ ಆರ್ಡರ್ ಪ್ಲೇಸ್ ಮಾಡಬೇಕೇ ಒಂದೇ ಒಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಸಚ್ ಎ ಲವ್ಲಿ ಡಿಸೈನ್ ಅಂತಲೇ ಹೇಳ್ಬೋದು, ಯಾಕಂದರೆ ನೋಡ್ತಾ ಇದ್ದೀರಲ್ಲ ನನಗೆ ಹೇಗೆ ವರ್ಣಿಸ್ಬೇಕು ಈ ಸಾರೀಸ್ನ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಸಾರೀಸ್, ಒಂದಕ್ಕಿಂತ ಒಂದು ಪ್ರಿಂಟ್ಸ್ ಅಂತೂ ಸಕ್ಕದ ಕೊಟ್ಟಿದ್ದಾರೆ. ಸೊ ಹೇಗೆ ಹೇಳಬೇಕು ಈ ಸಾರಿನ ಅಂತ ನನಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಕಾಮೆಂಟ್ ಮಾಡಿ ನೀವೇ ಹೇಳಿ ಸಾರಿ ಬಗ್ಗೆ ಏನೇನ ಹೇಳಬೇಕಂತ ಇದ್ರೆ. ದೆನ್ ಸಾರೀಸ್ ಅಂತೂ ಸಕ್ಕತ್ ಹಾಸಮ್ ಲುಕ್ ಕೊಡ್ತಿದೆ. ಆ್ಯಂಡ್ ಇನ್ನೊಂದು ಏನಂದರೆ ಸಿಂಪ್ಲಿ ಸೂಪರ್ವಾಗಿ ವೇರ್ ಮಾಡಿದ್ರು ನಾವು, ಒಂದು ನೋಡಿದ ತಕ್ಷಣ ವಾವ್ ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಅಲ್ಲ ಅವ್ರು ಸಾರಿ ವೇರ್ ಮಾಡಿರೋದು ಅನ್ನೋ ಥರ ಇದೆ. ಈ ಸಾರೀಸ್ ಎಲ್ಲ ನೋಡಿ ಎಷ್ಟು ಸಿಂಪಲ್ ಆಗಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಸಾರಿ. ಈಗ ನೀವು ಪಲ್ಲು ನೋಡ್ತಾ ಇರ್ಬೋದು, ಪಲ್ಲುನು ಅಷ್ಟೇ ಈ ಥರ ಇದೆ. ಆ್ಯಂಡ್ ಬ್ಲೌಸ್ ಸೇಮ್ ಡಿಸೈನಲ್ಲಿ ಈ ಥರ ಬರುತ್ತೆ. ನಾವೇನಾದ್ರು ಸ್ಲೀವ್ಲೆಸ್ ವೇರ್ ಮಾಡೋದಾದ್ರೆ ರಿಯಲಿ ಸ್ಲೀವ್ಲೆಸ್ ವೇರ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಈ ಸಾರೀಸ್ಗೆ. ಆಲ್ಸಮ್ ಈ ಆಲ್ಮೋಸ್ಟ್ ನೀವು ಸ್ಲೀವ್ಲೆಸ್ ವೇರ್ ಮಾಡಲ್ಲ ಅಂದರೆ ಇನ್ನೊಂದು ಹೇಳ್ತೀನಿ, ಇದು ಏನು ಬಾರ್ಡರ್ ಕಲರ್ ಇದೆಯೋ ಆ ಬಾರ್ಡರ್ ಕಲರು ಕಾಟನ್ ಕ್ಯೂನಿಯಲ್ಲಿ ಬಾರ್ಡಿಂಗ್ ಮಾಡಿಸಿ ಆ್ಯಂಡ್ ಸ್ಲೀವ್ಸ್ಗೆ ಬಂದುಬಿಟ್ಟು ನಾವು ಬಫ್ ಸ್ಲೀವ್ಸು ಈ ಥರ ಇಲ್ಲ ಫುಲ್ ಸ್ಲೀವ್ಸ್ ಈ ಥರ ಈ ಸ್ಲೀವ್ ಇದೇ ಬ್ಲೌಸಲ್ಲಿ ಸ್ಟಿಚ್ ಮಾಡಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟಲ್ಲಿ ಕಾಂಬಿನೇಷನ್ ಚೇಂಜ್ ಆಗುತ್ತಲ್ಲ, ಒಂಥರ ನೋಡೋದಕ್ಕೂ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ ಅಂತ ಹೇಳ್ಬೋದು. ಎಲ್ಬೋ ಸ್ಲೀವ್ಸ್ ಇರಿಸಿ, ಇಲ್ಲ ಅಂದರೆ 3/4 ಇರಿಸಿ, ಇಲ್ಲ ಫುಲ್ ಸ್ಲೀವ್ ಇಡ್ಸ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಇಲ್ಲಿ ಪುಷ್ ಬರುತ್ತಲ್ಲ ಆ ಥರ ಕೂಡ ನೀವು ಸ್ಟಿಚ್ ಮಾಡಿಸ್ಬೋದು ಸ್ಲೀವ್ಸ್ನ. ಆದರೆ ಬಾರ್ಡಿಂಗ್ ಮಾತ್ರ ಸೇಮ್ ಹಾಕ್ಸ್ಬೇಡಿ, ಈ ಬಾರ್ಡರ್ ಕಲರ್ ಮಾಡಿಸಿ ತುಂಬ ಚೆನ್ನಾಗಿರುತ್ತೆ. ಈ ಸಾರಿ ಆರ್ಡರ್ ಪ್ಲೇಸ್ ಮಾಡೋದನ್ನೇ ಒಂದೊಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಇದಾದರೆ ನೀವು ನೋಡ್ತಾ ಇರ್ಬೋದು ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ರಿಯಲಿ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಕಲರ್ಫುಲ್ ಆಗಿ ಕಾಣ್ತಾ ಇದೆ ಸಾರಿ ಕೂಡ ನೋಡಿ ಈ ಥರ ಇದೆ. ಈ ಸಾರಿನೂ ಅಷ್ಟೇ, ಪಲ್ಲು ಎಲ್ಲ ಬಿಗ್ ಬಿಗ್ ಫ್ಲವರ್ಸ್ ಆಲ್ರೆಡಿ ಇರಲಿ, ನಮಗೆ ತುಂಬ ದೊಡ್ಡ ದೊಡ್ಡ ಹೂವು ಕೊಟ್ಟಿದ್ದಾನೆ, ಅದರಲ್ಲೇ ಇದೇ ಥರ ದೊಡ್ಡ ಹೂವು ಇನ್ನು ಪಲ್ಲು ಅಲ್ಲು ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲೌಸಲ್ಲಿ ತುಂಬ ಚಿಕ್ಕ ಚಿಕ್ಕ ಫ್ಲವರ್ಸ್ ಕೊಟ್ಟಿದ್ದಾರೆ ನೋಡಿ ಈ ಥರ. ನಮಗೆ ಈ ಬ್ಲೌಸು ಓಕೆ, ಬಟ್ ನನ್ನ ಪ್ರಕಾರ ಇದಕ್ಕೆ ಗ್ರೀನ್ ಕಲರ್ ಇರಲಿ, ಒಂದು ಲೀಫ್ ಗ್ರೀನ್ ಬಂದಿದೆಯಲ್ಲ ಆ ಕಲರ್, ಈ ಲೀಫ್ ಗ್ರೀನ್ ಇದೆಯಲ್ಲ ಆ ಕಲರ್ ಕಾಂಟ್ರಾಸ್ಟಲ್ಲಿ ಹಾಕಿದ್ರು, ಯೆಲ್ಲೋ ಕಲರ್ ಹಾಕಿದ್ರು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ಇದು ಅಷ್ಟೇ ಸಾರಿ, ಈಗ ನಾನು ಏನು ಯೆಲ್ಲೋ ಕಲರ್ ತೋರಿಸಿನೋ ಅದರಲ್ಲಿ ನಿಮಗೆ ಪೀಚ್ ಪಿಂಕ್ ಅಂತ ಬರುತ್ತೆ, ಅಂದರೆ ಒಂದು ಬೇಬಿ ಪಿಂಕ್ ಆ್ಯಂಡ್ ಡಾರ್ಕ್ ರೋಸ್ ಪಿಂಕ್ ಬರುತ್ತಲ್ಲ ಮಿಠಾಯಿ ಪಿಂಕ್ ಆ ಥರ ಬರುತ್ತೆ. ಈ ಸಾರಿನೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಈ ಸಾರಿ ಆರ್ಡರ್ ಪ್ಲೇಸ್ ಮಾಡಿದರೆ ಒಂದೇ ಒಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಸಾರಿ ವೇರ್ ಮಾಡಿದರೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಅಲ್ವಾ, ಆಸಮ್ ಆಗಿದೆ. ನೋಡಿದ್ರಲ್ಲ ನೆಕ್ಸ್ಟ್ ಡಿಸೈನ್ ನೋಡೋಣ. ಈಗ ನೀವು ನೋಡ್ತಾ ಇದ್ದೀರಾ ಪಾಂಡ ಡಿಸೈನಲ್ಲಿ ನೋಡ್ತಾ ಇದ್ದೀರಾ, ಪಾಂಡ ಡಿಸೈನ್ ಅಂತೂ ಇನ್ನೂ ಸಖತ್ತಾಗಿ ಒಂದು ಬಬ್ಲಿ ಬಬ್ಲಿಯಾಗಿ ಕಾಣ್ತಾ ಇದೆ ಆ ಡಿಸೈನು. ಆ ಪಾಂಡ ಅಂತ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ, ಪಲ್ಲು ಅಲ್ಲೂ ಅಷ್ಟೇ, ಒಂದು ಪಾಂಡ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನೀವು ಈ ಸಾರೀಸಲ್ಲಿ ಎಲ್ಲ ಸಾರಿ ನೀವು ನೋಡಿದರೆ 2 ಸಾರೀಸ್ ಮಾತ್ರ ಮಕ್ಳಿಗೆ ಕಂಪಲ್ಸರಿ ತೋರಿಸಿ, ಒಂದು ಈ ಪಾಂಡ ಸಾರಿ, ಇನ್ನೊಂದು ನಾನು ವೇರ್ ಮಾಡಿರೋ ಮಿಕ್ಕಿ ಮೌಸ್ ಸಾರಿ. ಈ 2 ಸಾರೀಸ್ ಮಾತ್ರ ಮಕ್ಳಿಗೆ ಕಂಪಲ್ಸರಿ ತೋರಿಸಿ, ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ದೆನ್ ಇದಕ್ಕಷ್ಟೇ ಬ್ಲೌಸ್ ಬಂದುಬಿಟ್ಟು ಬ್ಲೌಸ್ ನೋಡೋಣ. ನೀವು ಬ್ಲೌಸ್ ನೋಡ್ತಾ ಇರ್ಬೋದು, ಕುಟ್ಟಿ ಕುಟ್ಟಿ ಅಂತಾರೆ, ಚಿಕ್ಕ ಚಿಕ್ಕ ಪಾಂಡಸ್ ಅಂತ ಸಖತ್ತಾಗಿ ಕಾಣ್ತಾ ಇದೆ, ರಿಯಲಿ ತುಂಬ ತುಂಬ ಇಷ್ಟ ಆಗ್ತಾ ಇದೆ ಈ ಸಾರಿ ಕೂಡ. ಸೊ ಈ ಸಾರಿ ಆರ್ಡರ್ ಪ್ಲೇಸ್ ಮಾಡ್ಬೇಕೇ ನೀವು ಒಂದೇ ಒಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಇವತ್ತೇನಪ್ಪ ಭಾರ್ಗವಿ ಇಷ್ಟೊಂದು ಸಾರಿ ತೋರಿಸ್ತಿದ್ದಾಳೆ, ನನಗೆ ಬೇಜಾರಾಗ್ತಿದೆ ನೋಡೋದಕ್ಕೆ ಅಂತ ಅನ್ಕೊಂಬಿಡಿ, ಇನ್ನೊಂದೇ ಒಂದು ಸಾರಿ ಇದೆ ಅಷ್ಟೇ. ಸಾರಿ ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೈಬರ್ ಸ್ಯಾರೇನೇ ಇದ್ರೆ ರಿಯಲಿ ತುಂಬ ಚೆನ್ನಾಗಿದೆ, ಡಿಸೈನ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ನೋಡಿ. ಇದಕ್ಕೆ ಬಂದ್ಬಿಟ್ಟು ನೆಟೆಡು ಸ್ಲೀವ್ಲೆಸ್ಸು, ಮೀನ್ಸ್ ಸೀಕ್ವೆನ್ಸ್ ಸಾರಿ, ಸ್ಲೀವ್ಲೆಸ್ ಅಲ್ಲ ಸೀಕ್ವೆನ್ಸ್ ಸಾರೀಸ್, ಏನಾದ್ರು ಸೀಕ್ವೆನ್ಸ್ ಬ್ಲೌಸ್ ಏನಾದ್ರು ನಿಮ್ಮ ಹತ್ರ ಇದ್ರೆ
ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ವೇರ್ ಮಾಡಿರೋ ಕೂಡ. ಈಕದ್ ಬ್ಲೌಸ್, ಈಕದ್ ಬ್ಲೌಸ್ಗಿನ ಆಲ್ಮೋಸ್ಟ್ ಪ್ಲೈನೇ ವೇರ್ ಮಾಡಿ, ಯಾಕಂದ್ರೆ ಇದು ಓವರಲ್ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಒಂದು ಡಿಸೈನ್ ಇರೋದ್ರಿಂದ ಆದಷ್ಟು ಪ್ಲೈನ್ ಬ್ಲ್ಯಾಕಲ್ಲಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ದೆನ್ ಪಲ್ಲು ಎಲ್ಲ ಸೇಮ್ ರನ್ನಿಂಗಲ್ಲಿ ಸೇಮ್ ಅದೇ ಥರ ಇದೆ, ಏನೂ ಚೇಂಜಸ್ ಇಲ್ಲ ಇದರಲ್ಲಿ. ಆ್ಯಂಡ್ ಬ್ಲೌಸ್ ಮಾತ್ರ ನಮಗೆ ಲೈನ್ಸಲ್ಲಿ ಈ ಥರ ಕೊಟ್ಟಿದ್ದಾರೆ ನೋಡಿ. ಇದನ್ನು ಕಟೋರಿ ಬ್ಲೌಸ್ ಆ ಥರ ಏನಾದ್ರು ಕ್ರಾಸ್ ಕಟಿಂಗಲ್ಲಿ ಏನಾದ್ರು ಮಾಡ್ಸಾಕಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಸರಿ ಆರ್ಡರ್ ಪ್ಲೇಸ್ ಮಾಡಬೇಕಂದ್ರೆ ಬಂದು ಒಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಈಗ ನೀವು ನೋಡ್ತಾ ಇದ್ದೀರಾ ಒಂದು ಬಬಲ್ಸ್ ಡಿಸೈನ್ ಅಲ್ಲಿ ಬ್ಲ್ಯಾಕ್ ಕಲರ್, ವೈಟ್ ಅಂಡ್ ಮೇಲೆ ಬ್ಲ್ಯಾಕ್ ಕಲರ್ ಬಬಲ್ಸ್ ಡಿಸೈನ್ ಬರುತ್ತೆ. ದೆನ್ ಓವರಲ್ ಸೇಮ್ ಅದೇ ತರ ಪಲ್ಲು ಎಲ್ಲ ಸೇಮ್ ಇದೆ. ಆ್ಯಂಡ್ ಬ್ಲೌಸ್ ಬಂದ್ಬಿಟ್ಟು ನೋಡಿ ಈ ತರ ಇದೆ, ಬ್ಲೌಸ್ ಅಲ್ಲಿ ವೈಟ್ ಅಂಡ್ ಬ್ಲ್ಯಾಕ್ ಸ್ಮಾಲ್ ಬಬಲ್ಸ್ ಆ ತರ ಕೊಟ್ಟಿದ್ದಾರೆ. ಈ ಸರಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಒಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ನೋಡಿರಲ್ಲ ನನ್ನೆಲ್ಲ ಸಾರೀಸ್ ನಿಮ್ಗೆ ಇಷ್ಟ ಆಗಿರುತ್ತೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ಈ ಆದಷ್ಟು ಈ ಸಾರೀಸ್ನ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಯಾರಿದ್ರು ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.